ಇನ್ನು ಮಿಥುನ ರಾಶಿನ ತಗೊಂಡ್ರೆ, ಮಿಥುನ ರಾಶಿಯವರಿಗೆ 10ನೇ ಮನೆಯಿಂದ 11ನೇ ಮನೆಗೆ ಗುರು ಬರ್ತಾನೆ. ಆವಾಗಲೇ ಹೇಳಿದೆ, 11ನೇ ಮನೆಯಲ್ಲಿ ಯಾವುದೇ ಒಂದು ಗ್ರಹ ಇದ್ದರೂ ಸಹ ಆತ ಉತ್ತಮ ಫಲವನ್ನೇ ನೀಡ್ತಾನೆ. 11ನೇ ಮನೆಗೆ ಅಷ್ಟೊಂದು ಶಕ್ತಿ ಇದೆ, ಗುರುಬಲ ತುಂಬ ಚೆನ್ನಾಗಿರುತ್ತೆ. ಅವರು ಮದುವೆ ವಿಚಾರವಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಯಾವುದೇ ರೀತಿಯಲ್ಲಿ ಆಗಿರೋದು ಅವ್ರ ಪ್ರಗತಿ ಖಂಡಿತವಾಗಿ ಸಿಗುತ್ತೆ. ಯಾಕೆಂದರೆ 11ನೇ ಮನೆ ಗುರು ಇರ್ತಾನೆ, ಗುರು ಇದ್ದ ಕಡೆ ಎಲ್ಲವನ್ನು ನಮ್ಗೆ ನೀಡ್ತಾರೆ ಅಂತ ಹೇಳ್ತೀವಿ. ಆದರೂ ಸಹ ಅವ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂಥ ಒಂದು ವೇಳೆ ಅಂತಲೇ ಹೇಳ್ಬೋದು. ಈ ಜೂನ್ ಜುಲೈಯಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಸಾಕು, ಅಷ್ಟು ಬಿಟ್ಟರೆ ಇನ್ನೆಲ್ಲರೂ ಅವರಿಗೆ ಒಳ್ಳೆಯ ಫಲವನ್ನೇ ನೀಡುತ್ತೆ. ಮಿಥುನ ರಾಶಿಯವರು ಜೂನ್ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ರೆ ನಿಮಗೆ ಒಳ್ಳೆಯದು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.